Ini adalah perjalanan. Jika perjalanan berapa,
ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಇವತ್ತು ಸುಮಾರು 52 ವರ್ಷಗಳಿಂದ ಈ ಒಂದು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದು ಈ ಪರಿಸರದಲ್ಲಿ ಒಂದು ಬಹಳ ಶಿಸ್ತುಬದ್ಧವಾದಂತಹ ಒಂದು ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಬಹಳ ಹೆಸರನ್ನು ಪಡೆದಂತಹ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಬೀರಿಯವರು ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅದರ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ನಾನು ಪ್ರಪ್ರಥಮವಾಗಿ ಈ ಸಮಿತಿಯವರನ್ನು ಅಭಿನಂದನೆಯನ್ನು ಮಾಡುತ್ತಾ ಈಗಾಗಲೇ ಪಂದ್ಯಾಟದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಸಹಕರಿಸುತ್ತಿರುವಂಥ ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಯಾವತ್ತೂ ಕೂಡ ತಮ್ಮ ಪೋಷಕರು ಬಹಳ ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಪೋಷಕರು ಬಂದಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ಇದೊಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಆಗುವಂಥ ರೀತಿಯಲ್ಲಿ ಆಯೋಜನೆಗೊಂಡಿದೆ. ಇವತ್ತು ಪೋಷಕರು, ವಿದ್ಯಾರ್ಥಿಗಳು, ಸಂಬಂಧಪಟ್ಟ ಶಾಲೆಯ ಶಿಕ್ಷಕರು ಎಲ್ಲರೂ ಬಂದು ಭಾಳ ಆಸಕ್ತಿಯಿಂದ ಭಾಳ ಉಮೇದಿನ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡದನ್ನು ನೋಡಿದರೆ ಭಾಳ ಸಂತೋಷ ಆಗ್ತಿದೆ. ಇದೇ ರೀತಿ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ವಿಘ್ನ ವಿನಾಯಕನ ಆಶೀರ್ವಾದ ನಡೆಯಬೇಕು. ನಾವೆಲ್ಲರೂ ಕೂಡ ಯಾವತ್ತೂ ಈ ಸಮಿತಿಯವರು ಬಂದು ಶಾಲೆ ಶಾಲೆಗಳಿಗೆ ಕರಪತ್ರಗಳನ್ನು ಕೊಡೋದ್ರ ಮೂಲಕ ಆ ಮಕ್ಕಳನ್ನ ಈ ಕ್ರೀಡಾಕೂಟಕ್ಕೆ ಸಾಂಸ್ಕೃತಿಕ ಆಹ್ವಾನಿಸುವಂಥದ್ದು. ನಾನು ಹೇಳುವಂಥದ್ದು ಏನಂತಂದರೆ, ಎಲ್ಲಾದರೂ ಈ ರೀತಿಯ ಸೂಚನೆ ಸಿಕ್ಕಿದಾಗ ಯಾವುದೇ ಸಂಘ ಸಂಸ್ಥೆಗಳು ಈ ರೀತಿಯಾದ ಕ್ರೀಡಾ ಸ್ಪರ್ಧೆ ಆಗಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ಅದನ್ನು ಆಯೋಜನೆ ಮಾಡಿದಾಗ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ಯಾವತ್ತೂ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ಸ್ಪರ್ಧೆಯಲ್ಲಿ ವಿಜೇತರಾಗುವುದು ಮುಖ್ಯ ಅಲ್ಲ. ವಿಜೇತರಾಗಬೇಕು ಅಂತಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಪರ್ಧೆಯನ್ನು ಕೊಡಬೇಕು. ಆ ಸ್ಪರ್ಧೆಯನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಕೂಡ ಆ ವಿದ್ಯಾರ್ಥಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಬಹಳ ಸುಂದರವಾದ ಅವಕಾಶ ಕೂಡ ದೊರೆಯುತ್ತದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಎರಡೂ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುವ ಮೂಲಕ ಒಂದು ಒಳ್ಳೆಯ ಆ ವಿದ್ಯಾಸಂಸ್ಥೆಯಿಂದ ಹೊರಗಡೆ ಹೋದಾಗ ಆ ವಿದ್ಯಾರ್ಥಿ ಒಬ್ಬ ಒಳ್ಳೆಯ ಒಂದು ಸದ್ಗುಣ ಇರತಕ್ಕಂಥ ವಿದ್ಯಾರ್ಥಿಯಾಗಿ ಹೊರ ನಡೆದಾಗ ಆ ಶಾಲೆಗೂ ಕೂಡ ಒಂದು ಕೀರ್ತಿ ಬರ್ತದೆ, ಮತ್ತು ಕಲಿಸಿದಂಥ ಗುರುಗಳಿಗೂ ಕೂಡ ಒಳ್ಳೆಯದು, ಮತ್ತು ಪೋಷಕರುಗಳು ಒಳ್ಳೆಯ ಹೆಸರು ಬರ್ತದೆ. ಒಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಕೋಟೆಕಾರು ಇವರ ಒಂದು ಸಹಯೋಗದಲ್ಲಿ ನಡೆಯುತ್ತಂತೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ. ನಾಡಿದ್ದು ಗಣೇಶೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆ ಬೀರಿಯಲ್ಲಿ ಆಗುವಂಥ ಗಣೇಶೋತ್ಸವ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಬಹಳ ಶಿಸ್ತುಬದ್ಧವಾಗಿ ಬಹಳ ಸಾರ್ವಜನಿಕರ ಸೇರುವಿಕೆಯಲ್ಲಿ ಆಗುವಂಥ ಕಾರ್ಯಕ್ರಮ ಮತ್ತಷ್ಟು ವಿಜೃಂಭಣೆ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇವೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್, ಇದರ 52ನೇ ವರ್ಷದ ಗಣೇಶೋತ್ಸವ ಸಲುವಾಗಿ ವಿವಿಧ ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರಿಗಾಗಿ ಇವತ್ತು ಉಚ್ಚಿಲ ಭೋವಿ ಶಾಲೆಯ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಉಚ್ಚಿಲ ಭೋವಿ ಶಾಲೆಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಬಹುಶಃ ಸರ್ಕಾರಿ ಮಟ್ಟದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಗಿಂತ ಜಾಸ್ತಿ ಮಕ್ಕಳು, ಸುಮಾರು 40 ಶಾಲಾ ವಿದ್ಯಾರ್ಥಿಗಳು, ಸುಮಾರು 800 ಮಕ್ಕಳು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಮಕ್ಕಳು ಕೇವಲ ತಮ್ಮ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡದೆ ತಮ್ಮಲ್ಲಿರೋ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು, ಮುಂದಿನ ದಿನದಲ್ಲಿ ಅವರಿಗೆ ಒಳ್ಳೊಳ್ಳೆಯ ಅವಕಾಶಗಳು ಒದಗಿ ಬರುವ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವ ಮೂಲಕ ಇಂದು ಸೋತರೆ ಮುಂದೊಂದು ದಿನ ಗೆಲ್ಲುವಂಥ ಛಲವನ್ನು ಮೈಗೂಡಿಸಿಕೊಳ್ಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ಮಕ್ಕಳು ಆದಷ್ಟು ಸಂಯಮದಿಂದ ವರ್ತಿಸುವ ಮೂಲಕ ಮಕ್ಕಳ ಒಂದು ಚಟುವಟಿಕೆಗೆ ಪೋಷಕರು ಕೂಡ ನೀರೆರೆದು ಪೋಷಿಸಬೇಕು. ಮಕ್ಕಳಲ್ಲಿ ತಾಳ್ಮೆ, ಶಿಸ್ತನ್ನು ಬೆಳೆಸುವ ಮೂಲಕ ಪೋಷಕರು ಮಕ್ಕಳಲ್ಲಿ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಗಣೇಶೋತ್ಸವ ಸಮಿತಿ ಕಳೆದ 52 ವರ್ಷಗಳಿಂದ ಕೂಡ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ. ಈ ಭಾಗದಲ್ಲಿ ಬಹುಶಃ ಇಷ್ಟು ದೊಡ್ಡ ಒಂದು ಕ್ರೀಡಾಕೂಟ ಆಯೋಜನೆ ಆಗ್ತಿರೋದು ನಮ್ಮ ಬೀರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಿದ್ದೇನೆ. ಮತ್ತು ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ, ಪೋಷಕರಿಗೂ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆ 19, 20, 21 ನಡೆಯುವಂಥ ಗಣೇಶೋತ್ಸವಕ್ಕೆ ಸಾರ್ವಜನಿಕರೆಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಕೂಡ
ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೆ. ಬಹಳಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣದ ಸುತ್ತ ಬಹಳಷ್ಟು ಕ್ರೀಡಾಪಟುಗಳ ಆಗಮನವಾಗಿದೆ. ನಾವು ಇಷ್ಟನ್ನು ಕ್ರೀಡಾಪಟುಗಳ ಆಗಮನವಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ನೋಡಿ, ಸಮಯದ ಅಭಾವವಿದೆ, ಆದಷ್ಟು ಬೇಗ ಬೇಗ ಕ್ರೀಡಾಪಟುಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಲ್ ಕೆ ಜಿ ಯು ಕೆ ಜಿ ಹುಡುಗಿಯರು ಇಲ್ಲಿ ಬರಬೇಕು. ಎಲ್ ಕೆ ಜಿ ಯು ಕೆ ಜಿ ಹುಡುಗಿಯರು ಬಾಲಕಿಯರು ಇಲ್ಲಿ ಬನ್ನಿ, ಆದಷ್ಟು ಬೇಗ ಆದಷ್ಟು ಬೇಗ ಕರೆದ ತಕ್ಷಣ ಬರಬೇಕು. ಮತ್ತೆ ಕಾಯುವಂತ ಪ್ರಶ್ನೆ ಇಲ್ಲ. ಬನ್ನಿ ಬನ್ನಿ, ಹಾ ಬನ್ನಿ. ಆ ಜೋಕ್ಲೇನ ಅದಕ್ಕೆ ಎಂಟ್ರಿ ಮಲ್ಪೇರ ಕಡಪುರ್ಲಿ ಆರನೇ ಹತ್ತು ಎರಡನೇ ಕ್ಲಾಸ್ ಮತ್ತು ಎರಡನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಇಲ್ಲಿ ಬನ್ನಿ. ಹುಡುಗರು ಹುಡುಗರು ಒಂದು ವಿಶೇಷವಾದ ಕಾರ್ಯಕ್ರಮ ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ ಮೊದಲು ವಿಶೇಷವಾದ ಈ ಸತಿ ಮೂಜಿ ದಿನದ ಕಾರ್ಯಕ್ರಮ ದೀತೀರಿ. ಗಣೇಶೋತ್ಸವ ಬಂದ ಇಡೀ ದೇಶರು ಅವು ರಾಜ್ಯರು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಕಾರ್ಯಕ್ರಮ ನಡಪ ಅಂದ. ಈ ಕಾರ್ಯಕ್ರಮದ ವಿಶೇಷತೆ ಇಂಜಿನ ಮಂದ 35 ಶಾಲೆದ ಜೋಕ್ಲಿನ ಪ್ರತಿಭೆಯನ್ನು ಗುರುತಿಸೋನಂಚಿನ ಕ್ರೀಡೆಡು ಈತ 1000 ಕಟ್ಲೆ ಜೋಕ್ಲು ಸೇರಿದಿರಿ. ವಿಶೇಷವಾದ ಅಕ್ಲೆ ಅಭಿನಂದನೆ ಕೊರ ಐತೊಟ್ಟಿಗೆ ಅಕ್ಲೆನ ಬೀರಿ ಗಣೇಶೋತ್ಸವ ಬಂದ ವಿಶೇಷವಾದ 52 ವರ್ಷಗಳು ನಿರಂತರವಾದ ಸಮಾಜ ಸೇವೆ ಸಾಮಾಜಿಕ ಧಾರ್ಮಿಕ ಈ ರೀತಿಯ ಸೇವೆ ಮಂತಂದು ಭಾರಿ ಎಡ್ಡೆ ಪುದರ್ದೆ ತಂದನ. ಭಾರಿ ಶೋಕದ ಮಂದಿರ ಉಂಡು ಐತ ಒಟ್ಟಿಗೆ ಬೀರಿದ ಗಣೇಶೋತ್ಸವ ಬಂದಂದ ಐಕ ವಿಶೇಷವಾದ ಒಂದು ಶಕ್ತಿ ಉಂಡು. ಅವು ಬಾಕಿದಕ್ಕೆ ಮಾದರಿ ಆಪಿನ ರೀತಿರಿ ಸಾಮರಸ್ಯದ ಒಂದು ಕೇಂದ್ರ ಬಿಂದು ಅದು ವಿಶೇಷವಾದ ಬೀರಿ ಗಣೇಶೋತ್ಸವ ಸಮಿತಿದಕ್ಕೆ. ಅವು ನಮ್ಮ ರಾಘವಣ್ಣ ಆದಿಪ್ಯರೇ ಅಶ್ವಿತ್ ಆದಿಪ್ಯರೇ
ಒಕ್ಕ ನಮ್ಮ ಹಮೀದ್ ಕುಮಾರ್ ಆದಿಪ್ಪೇರು ಹಿರಿಯರಾಯನಂಜನ ನಾರಾಯಣನ್ ಆದಿಪ್ಪೇರು ಅಕ್ಲನ ಇಡೀ ಟೀಮ್ಗೆ ವಿಶೇಷವಾದ ಅಭಿನಂದನೆ ಮಂತೊಂದು ನಾನಾತ್ ಎಡ್ಡೆ ಸಮಾಜ ಸೇವೆ ಮನ್ಪುನಂಚಿನ ನಾನಾತ್ ಧಾರ್ಮಿಕ ಸೇವೆ ಮನ್ಪುನಂಚಿನ ಆರ್ಥಿಕವಾದ ಏರೆ 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 ಕಷ್ಟಡುಲ್ಲೇರು ಅಕ್ಲಿಗೆ ನಿತ್ಯ ನಿರಂತರವಾದ ಸೇವೆ ಮಂತೊಂದು ಇಪ್ಪುನಂಚಿನ ಆ ಟೀಮ್ಗೂ ಯಾನ ಅಭಿನಂದನೆ ಕೊರಂದು ಪಾತ್ರ ಅವಕಾಶ ಮಂತ ಕೊಡ್ತೀನಿ ಅಕ್ಲಿಗೆ ಉಡಲ್ಲಿ ಸಲಮೆ ಸಂದ ಒಂದು ಎಣ್ಣ ಪಾತ್ರ ಅಂತ ಜಯ ಕರ್ನಾಟಕ ಮಕ್ಕಳ ನರ್ಸರಿ ಇದರ ಶಾಲೆಯ ಇಲ್ಲ ದಯವಿಟ್ಟು ಇದ್ರೆ ಇಲ್ಲಿ ವೇದಿಕೆ ಅಂತ ಬರಬೇಕು ಮೂವರು.